ವಿದ್ಯಾರ್ಥಿ ಜೀವನ ಶ್ರದ್ಧೆ ನಿಷ್ಠೆ ಹಾಗೂ ಪ್ರಾಮಾಣಿಕತನದಿಂದ ಕೂಡಿದ್ರೆ ಏನನ್ನಾದರೂ ಸಾಧಿಸಬಹುದು ಎಂದು ಚಿಕ್ಕೋಡಿಯ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎ.ಸಿ. ಗಂಗಾಧರ್ ಅವರು ಅಂಕಲಿಯ ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಶಾರದಾದೇವಿ ಕೋರೆ ಸಂಯುಕ್ತ ಪದವಿಪೂರ್ವ ಕಾಲೇಜಿನಲ್ಲಿ 2023-2024 ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು ನಮ್ಮ ಜೀವನಕ್ಕೆ ನಾವೇ ಹೀರೋಗಳೆಂದು ಭಾವಿಸಿ ಅನೇಕ ಕಷ್ಟಗಳ ನಡುವೆಯೂ ಕಷ್ಟಪಟ್ಟು ಓದಬೇಕು ಆಗ ಎತ್ತರದ ಸಾಧನೆ ನಮ್ಮಿಂದ ಹೊರಬರ್ತದೆ ಕನಸು ಮತ್ತು ಪ್ರಯತ್ನ ಎರಡೂ ಇದ್ದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದರು ಮನುಷ್ಯರಾದ ನಾವೆಲ್ಲ ಬದುಕನ್ನು ಹೇಗೆ ಕಟ್ಟಿಕೊಳ್ಬೇಕು ಎಂಬುದಕ್ಕೆ ಇರುವೆಯ ಹೋರಾಟದ ಬದುಕಿನ ಕಥೆಯನ್ನು ಹೇಳಿದರು फस्ट क्लास तो इडी कॉलेज नंबर पास आगे आमले बी एड प्रशस्ति सहित प्रथम वर्ग अदू कॉलेज नंबर पास एम एड कर्नाटक यूनिवर्सिटी मूरने रैंक आमले टी एस परीक्षे नौकरी सरी कर्नाटक एजुकेशन सर्विस 66,000 मंदी परीक्षा को नम कई ಐದುನೂರು ವಿದ್ಯಾರ್ಥಿಗಳು ನನ್ನ ಜೊತೆಗೆ ಪರೀಕ್ಷೆಗೆ ಕೊಟ್ಟಿದ್ರು ನನ್ನೂ ಅನ್ನಿಸೋದಿದ್ದು ಒಬ್ಬರು ಇಲ್ಲಿ ನಿಮ್ಮ ಚಿಕ್ಕೋಳಿ ಪಿ ಯು ಸಹ ನನ್ನ ವಿದ್ಯಾರ್ಥಿ ಅವ್ರ ಪರೀಕ್ಷೆ ತುಂಬ ನನ್ನ ಪರೀಕ್ಷೆ ತುಂಬ ನನ್ನ ನೋಟ್ಸ್ ಓದ್ತಿದ್ರು ಯಾಕಂದ್ರೆ ನನ್ನ ನೋಟ್ಸ್ ಚಲೋ ತೆಗೆದಿನ ಗೊತ್ತಿತ್ತು ನನ್ನ ಹಿಂದೆ ಬೇಕು ಯಾವಾಗ ನನ್ನ ಪರೀಕ್ಷೆ ಕೂತ ನನಗೆ 37 ವಯಸ್ಸು 9 ವರ್ಷ ಬಿ ಎಡ್ ಕಾಲೇಜ್ ಲೆಕ್ಚರ್ ಅಂತ ಕೆಲಸ ಮಾಡ್ತಾ ಇದ್ರು ಅರ್ಧ ಪಗಾರ ಕೊಟ್ಟಿದ್ರು ಖಾಸಗಿ ಸಂಸ್ಥೆ ಅದು ನಿಮ್ಮದರ ಕೆಎಲ್ಇ ಸಂಸ್ಥೆ ಅಂದ್ರೆ ಕೆಆರ್ಸಿಎಸ್ ಶಿಕ್ಷಣ ಸಂಸ್ಥೆ ಅಂತ ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ಈ ಸದ್ಯ ಶಿವಾನಂದ ಮೂವಿಂಗ್ ಅವರೇ ಇರಬೇಕು ಅವ್ರೆಲ್ಲ ಮಹಂತೇಶ್ ಮೂವಿಂಗ್ ಇದ್ದಾರೆ ಅವರು ನಮ್ಮ ಅಧ್ಯಕ್ಷರು ಎರಡು ಒಂದೇ ಸಂಸ್ಥೆಗಳಿವೆ ಇದು ಸ್ವಲ್ಪ ದೊಡ್ಡದಿತ್ತು ಅದು ಒಂದು ಇದರ ಅಧ್ಯಯನ ಸ್ಥಾನಿಕ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಸುರೇಶ್ ಪಾಟೀಲ್ ಅಧ್ಯಕ್ಷತೆಯೊಂದಿಗೆ ಉದ್ಘಾಟಿಸಿದರು ಸ್ಥಾನಿಕ ಆಡಳಿತ ಮಂಡಳಿಯ ಮತ್ತೋರ್ವ ಸದಸ್ಯರಾದ ಡಾಕ್ಟರ್ ಆರ್ ಡಿ ಗಿಜರೆ ಕೆಎಲ್ಇ ಸಂಸ್ಥೆಯ ಅಜೀವ ಸದಸ್ಯರಾದ ಶ್ರೀ ಬಿ ಎಸ್ ಅಂಬಿ ವೇದಿಕೆಯಲ್ಲಿದ್ದರು ಪ್ರಾಚಾರ್ಯರಾದ ಶ್ರೀ ಆರ್ ಸಿ ಟೀಜಾ ಸ್ವಾಗತಿಸಿದರು ಡಾಕ್ಟರ್ ಸುಬ್ರಾವ ಎಂಟೆತ್ತಿನವರ ಪರಿಚಯಿಸಿದರು ಶ್ರೀ ಕೆ ಎಸ್ ಗುಡೋಡಗಿ ನಿರೂಪಿಸಿದರು ಶ್ರೀ ಸಿ ಬಿ ಪಾಟೀಲ್ ವಂದಿಸಿದರು ಕುಮಾರಿ ಹರಿಪ್ರಿಯಾ ಗಸ್ತಿ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು ಇಲ್ಲಿನ ಅಂಗಸಂಸ್ಥೆಗಳ ಮುಖ್ಯಸ್ಥರಾದ ಪ್ರೊಫೆಸರ್ ಎ ಕೆ ಪಾಟೀಲ್ ಶ್ರೀಮತಿ ಜಯಶ್ರೀ ತಮಗೊಂಡ ಶ್ರೀ ಪಾರ್ಥಸಾರಥಿ ನಂದ ಶ್ರೀಮತಿ ಮಹುವಾ ನಿಯೋಗಿ ಶ್ರೀ ಸಂತೋಷ ಹಿರೇಮಠ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.